ಈ ಬೆಂಗಳೂರು ಹತ್ರ ವರ್ತೂರು ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲೊಬ್ಬ ಕೃಷಿಕರಿದ್ರು, ಅವ್ರು ಇಬ್ಬರು ಹೆಂಡಂದಿರು. ಇಬ್ಬರು ಹೆಂಡಂದಿರಿಂದ 19 ಜನ ಮಕ್ಕಳು, ಮನೆಯಲ್ಲಿ ಬಡತನ, ಮಕ್ಕಳ ಶಾಲೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ 14ನೇ ಹುಡುಗ ಇದ್ದಬ್ಬ, ಅವನ ಹೆಸರು ನಾರಾಯಣ ಅಂತ. ಆತ ದೈಹಿಕವಾಗಿ ಸ್ವಲ್ಪ ಆಸಕ್ತ, ಅದಕ್ಕೆ ಅವನ ತಂದೆ ತಾಯಿ ಏನು ಮಾಡಿದರು, ಇವನು ಹೊಲದ ಕೆಲಸ ಸರಿಯಾಗಲ್ಲ, ಇವನಿಗೆ ಇವನಿಗೆ ಶಾಲೆ ಕಳಿಸಿ ಅಂತ. ಅವರಲ್ಲಿ ಹತ್ತಿರದಲ್ಲಿ ಆಗ್ತಾನೆ ಶುರುವಾಗಿದ್ದು ಶಾಲೆಗೆ ಕಳಿಸಿದ್ರು. ಉಳಿಕೆ ಮಕ್ಕಳೆಲ್ಲ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ರು. ಈತ ಶಾಲೆಗೆ ಹೋದ ಮೊದಲು ಬಾಲಕ ಬಹುಶಃ ಆ ಮನೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿತಿದ್ದ ಹಾಗೆ ಅಲ್ಲೇ ಮಾಧ್ಯಮಿಕ ಶಾಲೆಯನ್ನು ಪ್ರಾರಂಭ ಆಯಿತು. ಅಲ್ಲೇ ಶಿಕ್ಷಣ ಮುಂದುವರಿಸಿದ, ಮ್ಯಾಟ್ರಿಕ್ ಪರೀಕ್ಷೆ ಪಾಸ್ ಆಯಿತು. ಮುಂದೆ ಶಿಕ್ಷಣ ಕಾಲೇಜ್ ಇಲ್ಲ ಊರಲ್ಲಿ, ಮನೆಯಲ್ಲಿ ಒಂದಿಷ್ಟು ಮೇಕೆ ಇದ್ದವು, ಆ ಮೇಯಿಸ್ಕೊಂಡು ಬರೋದೇ ನಾರಾಯಣನ ಕೆಲಸ. ಹಸಿವೆ ಆದಾಗ ಅದೇ ಮೇಕೆ ಹಾಲನ್ನೇ ಕುಡಿದ್ಬಿಡ್ತಿದ್ದ, ಅದರಿಂದನೂ ಏನೋ ಆರೋಗ್ಯ ಸುಧಾರಿಸ್ಬಿಡ್ತು. ಒಂದು ದಿನ ಮೇಕೆ ಮೇಯಿಸ್ಕೊಂಡು ಬರೋದು ತುಂಬ ತಡ ಆಯಿತು. ಈ ಸಂಜೆ ಹೊತ್ತಿಗೆ ತಾಯಿ ಮೇಕೆ ಬರದೇ ಹೋದರೆ ಮರಿಗಳು ಕೂಗಿ ಕೂಗಿ ಕೂಗ್ತವೆ, ಗೋಳಿಡ್ತವೆ. ಇವ್ರ ಮನೆಯಲ್ಲಿ ಹಾಗೆ ಆಯಿತು. ನಾರಾಯಣನ ತಂದೆ ಕೋಪ ಹೆಚ್ಚಾಯಿತು. ತಡಾಗಿ ಬಂದಿದ್ದ ನನ್ನ ಮಗ ಅಂತ ಹೇಳಿ ಸಿಟ್ಟಿಂದ ಚೆನ್ನಾಗಿ ಹೊಡೆದ್ರು. ದೇಹಕ್ಕೆ ಬಿದ್ದ ಪೆಟ್ಟಿಗಿಂತ ಅಭಿಮಾನಕ್ಕೆ ಬಿದ್ದ ಪೆಟ್ಟು ಹೆಚ್ಚಾಯಿತು. ರಾತ್ರಿ ಎಲ್ಲರೂ ಮಲಗಿದಾಗ ಬಾಲಕ ಮನೆ ಬಿಟ್ಟು ಹೊರಡ್ಬಿಟ್ಟ, ಬೇಡ ಇರೋದು ಮನೇಲಿ ಹೊಡೆಸ್ಕೊಂಡು ಯಾಕೆ ಇರಬೇಕು ಅಂತ. ಯಾಕಂದ್ರೆ ಇವನಿಗೆ ಶಾಲೆಗೆ ಹೋಗಿದ್ದ, ನಾಜೂಕಾಗಿ ಗಟ್ಟಿ ಕೆಲಸ ಮಾಡಿದವನಲ್ಲ. ಒಂದ್ಸಲ ಪೆಟ್ಟು ಬಿದ್ದಾಗ ಬಹಳ ನೋವಾಗಿ ಮನೆ ಬಿಟ್ಟು ಹೊರಟ, ಬೆಂಗಳೂರು ಸೇರಿಕೊಂಡ, ಒಂದು ಹೋಟೆಲಲ್ಲಿ ಮಾಣಿಯಾಗಿ ಕೆಲಸ ಮಾಡಿಕೊಂಡ. ಹಾಗಲೆಲ್ಲ ಅಲ್ಲೇ ಕೆಲಸ, ಅಲ್ಲೇ ರಾತ್ರಿ ವಸತಿ, ಅವ್ರಿಗೇನು ಬೇರೆ ಜಾಗ ಕೊಡ್ತಾರೆ, ಅಲ್ಲೇ ಮಲ್ಕೋ ಅಂತಿದ್ರು. ಕಲಿಬೇಕನ್ನೋ ಆಸೆ ಇತ್ತು. ಒಂದು ದಿವಸ ಸಂಜೆ ಹತ್ತಿರದ ಒಂದು ಸಂಸ್ಥೆಗೆ ಹೋಗಿ ಹಿಂದಿ ಭಾಷೆಯಲ್ಲಿ ಪ್ರಥಮ, ಮಾಧ್ಯಮ ಮತ್ತು ರಾಷ್ಟ್ರಭಾಷಾ ಪರೀಕ್ಷೆ ಪಾಸ್ ಮಾಡಿದೆ. ಅದ್ರ ಜೊತೆ ಟೈಪಿಂಗು ಕಲ್ಕೊಂಡ. ಸಾಯಂಕಾಲ ಸಂಜೆ ಮುಂದೆ ಒಂದು 23 ಜನ ಬಡ ಮಕ್ಕಳಿಗೆ ಉಕ್ಕಟೆಯಾಗಿ ಪಾಠ ಹೇಳಿಕೊಡ್ತಿದ್ದ. ಆಗ ಸಂಬಳ ಎಷ್ಟು ಬಿಟ್ಟ? 7 ರೂಪಾಯಿ. ಮನೆಯಲ್ಲಿ ತಂದೆ ಮಗನ ಹೊಡೆದ್ರೇನೋ ನಿಜ, ಅದ್ರ ಮಗ ಓಡಿ ಹೋದಾಗ ಏನು ಮಾಡಬೇಕು ಅಂತ ಗಾಬರಿ ಆಗಿರಬೇಕು. ಎಲ್ಲ ಕಡೆ ಹುಡಿಸೋಕೆ ಪ್ರಯತ್ನ ಮಾಡಿದ್ರು, ದುಃಖಪಟ್ಟರು, ಮನಸ್ಸಲ್ಲಿ ನೋವುಳಿತು, ನಾ ಹೊಡೆದಕ್ಕೆ ಮಗ ಬಿಟ್ಟು ಹೋದ ಅಂತ. ಈ ನಾರಾಯಣ ಮ್ಯಾಟ್ರಿಕ್ ಪಾಸ್ ಆದ್ದರಿಂದ, ಹಿಂದಿ ಚೆನ್ನಾಗಿ ಬರ್ತಿದ್ದರಿಂದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ಅಟೆಂಡರ್ ಹುದ್ದೆಯಿಂದ ಮ್ಯಾನೇಜರ್ ಆಗೋದಕ್ಕೆ ಬಹಳ ಸಮಯ ಬೇಕಾಗಲಿಲ್ಲ ಅವರಿಗೆ. ಯಾಕಂದರೆ ಇವರಿದ್ದ ಬಂಡವಾಳ ಏನು? ಸತತ ಪರಿಶ್ರಮ ಮತ್ತು ಪ್ರಾಮಾಣಿಕತೆ. ಮುಂದೆ ಸಂಬಳ 500 ರೂಪಾಯಿ ಆಯಿತು. ಬೆಂಗಳೂರು, ಮುಂಬೈ ಎಲ್ಲ ಕಡೆ ಹೋಗಿ ಸಮರ್ಥವಾಗಿ ಕೆಲಸ ಮಾಡಿದ್ರು. ಆವತ್ತು ಯಾವುದೋ ಒಂದು ವಿಷಯದಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಬಂದು ಕಂಪನಿ ಬಿಟ್ಟು ಬೆಂಗಳೂರಿಗೆ ಬಂದು ಮತ್ತೊಂದು ಟ್ರಾನ್ಸ್ಪೋರ್ಟ್ ಕಂಪನಿ ಸೇರಿಕೊಂಡ್ರು. ಆಗಲೇ ಕಷ್ಟಪಟ್ಟು ದುಡ್ಡಿಗೆ ದುಡ್ಡು ಸೇರಿಸಿ ಇಟ್ಟಿದ್ರಲ್ಲ ಮುಂದೆ ಇರಲಿ ಅಂತ, 10,000 ರೂಪಾಯಿ ಆಗಿದೆ. ಒಂದ್ಸಲ ಇವನು ಬೆಂಗಳೂರಿಗೆ ಹೋಗ್ತಿರ್ಬೇಕಾದ್ರೆ ಇವರು ಅಣ್ಣಂದಿರದ್ರಲ್ಲ 13 ಜನ ಮೇಲೆ ಯಾವನೋ ಭಯ ನೋಡ್ಬಿಟ್ಟ, ತಮ್ಮನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಇಬ್ಬರು ಮನಸಾರೆ ಹತ್ರು ಅಣ್ಣ ಇವನು ಹಿಡ್ಕೊಂಡು ಮನೆ ಕರ್ಕೊಂಡು ಹೋದ. ಮಗ ಸತ್ತೇ ಹೋಗಿದ್ದ ಅಂತ ಹೇಳ್ಕೊಂಡಂಥ ಅಪ್ಪನಿಗೆ ಹರ್ಷಾಶ್ರು ತಡೆಯೋಕ್ಕಾಗಲಿಲ್ಲ. ಇವರಿಲ್ಲ ಅಂತ ಹೇಳಿ ಜಮೀನೆಲ್ಲ ಪಾಲು ಮಾಡಿಬಿಟ್ಟಿದ್ರು. ಎಲ್ಲ ಇವನಿಲ್ಲ ಹೇಗಿದ್ರು, ಇನ್ನು ಎಷ್ಟೇ ಮಕ್ಕಳು ಅಂತ ಹೇಳಿ. ಇವನು ಸಿಕ್ಕದ್ದು 1.5 ಎಕರೆ ಒಣ ಭೂಮಿ. ಮದುವೆ ಮಾಡಬೇಕು, ಅಕ್ಕನ ಮಗಳ ಜೊತೆಗೇನೆ ಮದುವೆ ಆಯಿತು. ಆ ಮನೆ ಸೇರಿದಂಥ ಹೆಣ್ಣು ದೇವತೆ ಆದ್ಲು, ಪರಿಶ್ರಮದಿಂದ ಸ್ನೇಹಿತೆ ಆದ್ಲು, ಪ್ರೇಮದಿಂದ ತಾಯಿ ಆದ್ಲು. ನಾರಾಯಣ ರೆಡ್ಡಿಯವರು ಆಕೆ ಮನೆ ದೇವತೆ ಅಂತೆ ಭಾವಿಸಿ ನಡೆದ್ರು. ಇಬ್ಬರು ಹಗಲು ರಾತ್ರಿ ದುಡಿದ್ರು ಅದೇ 1.5 ಎಕರೆಯಲ್ಲಿ. ಕೃಷಿ ಕಲಿತರು, ಮತ್ತೊಬ್ಬರಿಗೆ ಕಲಿಸಿದ್ರು. ಈ ಸಾವಯವ ಕೃಷಿ ಅಂತ ಹೇಳ್ತೀವಲ್ಲ, ಮನಸ್ಸನ್ನು ಸೆಳಿತು, ಅದರಲ್ಲಿ ತನ್ಮಯರಾಗಿ ಹೋದರು. ಮತ್ತಷ್ಟು ಜಮೀನು ಕೊಂಡ್ಕೊಂಡ್ರು. ಈಗ ಅವ್ರ ಜಮೀನಿನ ಬೆಲೆ ಎಷ್ಟಿದೆ ಗೊತ್ತಾ ಸ್ವಾಮಿ? 40 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ನಾರಾಯಣ ರೆಡ್ಡಿಯವರು ಇಂದು ಸಾವಯವ ಕೃಷಿಯಲ್ಲಿ ಭಾರತದಲ್ಲಿ ಅತ್ಯಂತ ಮಾನ್ಯರಾದವರು ಅಂತ ಹೆಸರು ಮಾಡಿದರು. ತಮ್ಮ ಜಮೀನಿನೊಳಗೆ 15,000 ಮರ ನೆಟ್ಟಿದ್ರು. ಬೇರೆಯವರನ್ನ ಪ್ರೋತ್ಸಾಹ ಮಾಡಿ ಕೋಟ್ಯಾಂತರ ಮರ ನೆಡೋದಕ್ಕೆ ಕಾರಣ ಆಗಿದ್ದಾರೆ. ಅವರು ವಯಸ್ಸು ನೋಡಬೇಕು ಹೇಗೆ ಅಂತ. 7-8 ಬಾರಿ ವಿಶ್ವ ಪರ್ಯಟನ ಮಾಡಿದ್ದಾರೆ. ಬೇರೆ ಬೇರೆ ದೇಶದವ್ರು ಕರೀತಾರೆ ಅವ್ರನ್ನ, ಸಾವಯವ ಕೃಷಿ ಬಗ್ಗೆ ಹೇಳಿಕೊಡಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಅವರ ನಮ್ಮಿಂದ ದೂರ ಆದರೂ, ಕಾಲ ಆದರೂ, ಆದರೆ ಅವ್ರು ಹಚ್ಚಿದಂಥ ಜ್ಞಾನ ಮಾತ್ರ ಉಳ್ಕೊಂಡಿದೆ. ಅವ್ರು ಮೆಚ್ಚಿಕೊಂಡಂಥ ಜನ ಇವತ್ತಿಗೂ ಅವ್ರು ನೆನೆಸ್ತಾರೆ. ಅವ್ರಿಗೆ ದಣವರೋದೇ ಇರಲಿಲ್ಲ. ಅವ್ರ ಜೀವನ ಅವರನ್ನು ಕಂಡವನು ನಾನು, ಅವ್ರ ಜೊತೆ 2-3 ಸಲ ಭೇಟಿಯಾಗಿ ಮಾತಾಡಿದವನು. ಅವ್ರು ನೋಡಿದಾಗ ಅನಿಸ್ತಾ ಇತ್ತು, ಎಲ್ಲಿಂದ ಎಲ್ಲಿಗೆ ಪಯಣ ಜೀವನದ್ದು? ಅನಾಮಧೇಯನಾಗಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ 19 ಮಕ್ಕಳಲ್ಲಿ ಒಬ್ಬನಾಗಿ ಕಷ್ಟಗಳ ಅಗ್ನಿ ಪರೀಕ್ಷೆಯಲ್ಲಿ ಹಾಯ್ದು ಸ್ವತಃ ಸಿದ್ಧರಾಗಿ ಬೆಳೆದಂಥ ಲೋಕಮಾನ್ಯರಾಗಿದ್ದಂಥ ಶ್ರೀ ನಾರಾಯಣ ರೆಡ್ಡಿಯವರ ತ್ರಿವಿಕ್ರಮತೆ ಇದೆಯಲ್ಲ, ಇದನ್ನ ತ್ರಿವಿಕ್ರಮತೆ ಅನ್ನೋದು. ಪುಟ್ಟ ಹುಡುಗ, ಅನಾಮತೆ ಹುಡುಗ, ಬಡಬಡತನ ಹುಡುಗ, ಇತ್ತು ತ್ರಿವಿಕ್ರಮ ಆಗಿ ಜಗತ್ತೆಲ್ಲ ಅವರನ್ನು ಕರಿಬೇಕು ಅನ್ನೋದಾದರೆ ಈ ಸಾಧನೆ ಇದೆಯಲ್ಲ, ಯಾರಾದರೂ ಸಾಧನೆ ಮಾಡೋರಿಗೆ ಇದು ಮಾದರಿ ಆದ ಹಾಗೆ. ಅಯ್ಯೋ ನನ್ನಲ್ಲಿ ಏನಿದೆಪ್ಪ, ನಾನು ಬಡವ, ನಮ್ಮ ಮನೆಯಲ್ಲಿ ಏನಿದೆ, ಊಟಕ್ಕೆ ಗತಿ ಇಲ್ಲ ಅಂತ ಗೊಣಕೊಂಡು ಕೂಡೋರಿಗೆ ನಾರಾಯಣ ರೆಡ್ಡಿಯವರ ಜೀವನ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅಂತವ್ರು ಇತರಲ್ಲ. ನಮ್ಮಲ್ಲಿ ಅಷ್ಟು ಪ್ರೀತಿ, ಅಷ್ಟು ಪ್ರೀತಿ ನಾರಾಯಣ ರೆಡ್ಡಿಯವರು ಎಲ್ಲರ ಬಗ್ಗೆನು. ಯಾರಾದರೂ ತಮ್ಮ ಹೊಲದ ಬಗ್ಗೆ ಕೇಳಿದರೆ ತಾವಾಗಿಯೇ ಹೋಗೇ ಬಿಡುದು, ಅಲ್ಲಿದ್ಕೊಂಡು ಹೇಳ್ಕೊಡೋದು ಹೇಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂಥೇಳಿ. ಬರೀ ತನಗೆ ಬರಲಿ ಅಂತ ಇಲ್ಲೇ ಇಲ್ಲ, ಅಪೇಕ್ಷೆನೇ ಇಲ್ಲ. ಆ ಗಂಡ ಹೆಂಡತಿ ಇಬ್ಬರೂ ಶಿವಪಾರ್ವತಿಯರ ಹಾಗೆ ಬದುಕಿದ್ರಪ್ಪ. ಅವ್ರ ಜನಕ್ಕೆ ತೋರಿಸಿದಂಥ ಪ್ರೀತಿ ಅದ್ಭುತ ಅನಿಸುತ್ತೆ. ಅವ್ರನ್ನ ಗಮನಿಸ್ಬೇಕು ನಾವು.
ಅವ್ರನ್ನ ಗಮನಿಸ್ಬೇಕು. ಬಡತನದ ಬೆಂಕಿಯಲ್ಲಿ ಎದ್ದು ಬಂದು ಹೇಗೆ ತ್ರಿವಿಕ್ರಮರಾದರು ಅನ್ನುವಂಥವ್ರು ನಮ್ಮ ಕಣ್ಣಿಗೆ ಮಾದರಿಯಾಗಿ ನಿಲ್ಲಬೇಕು.